ಹುಬ್ಬಳ್ಳಿಯ ಕಿಮ್ಸ್ ಸ್ವಾಬ್ ಟೆಸ್ಟ್ ಕೇಂದ್ರವೇ ಕೊರೋನಾ ಹಾಟ್ಸ್ಪಾಟ್ ಆಗ್ತಾ ಇದೆಯಂತೆ. ಗಂಟಲು ದ್ರವ ಸಂಗ್ರಹಿಸುವ ಕೇಂದ್ರದಿಂದಲೇ ಹೆಚ್ಚು ಸೋಂಕು ನೋಡಿ, ಇದು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು, ಇದು ಹೆಚ್ಚು ಗಮನ ಹರಿಸ್ಬೇಕು. ಇದನ್ನು ಭಯಭೀತಿಗೊಳಿಸೋದು ಅಂತಲ್ಲ, ಎಲ್ಲಿ ಟೆಸ್ಟಿಂಗ್ ಆಗತ್ತೆ ಅಲ್ಲಿ ನೀವು ಫಾರ್ ಎಕ್ಸಾಂಪಲ್ ಒಂದು ಟೆಸ್ಟ್ ಕೊಡುವಂಥ ಕೇಂದ್ರಕ್ಕೆ ಒಂದು 10 ಜನ ಬರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೇನು ಆಗಿರೋದಿಲ್ಲ, ಅವರು ನೆಗೆಟಿವೇ ಆಗಿರುತ್ತೆ, ಬಟ್ ಅವರು ಓಕೆ ಮುಂಜಾಗ್ರತೆ ವಹಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಟೆಸ್ಟ್ ಮಾಡೋಕ್ಕೆ ಬಂದಿರ್ತಾರೆ. ಬಟ್ ನೀವು ಆ ಆಸ್ಪತ್ರೆ ಇದೆಯಲ್ಲ, ಎಲ್ಲಿ ನೀವು ಲ್ಯಾಬ್ ಇದೆ ಅಲ್ಲಿ ನೀವು ಶುಚಿತ್ವವನ್ನು ಕಾಪಾಡದೇ ಇದ್ದರೆ, ಸ್ಯಾನಿಟೈಸಿಂಗ್ ಮಾಡದೇ ಇದ್ದರೆ, ಆ ನೆಗೆಟಿವ್ ಆಗಿದ್ದವರು ಕೂಡ ಪಾಸಿಟಿವ್ ಆಗಿಬಿಟ್ಟು ನೀವು ತಗೊಳ್ಳುವಾಗ ರಿಸಲ್ಟ್ ಪಾಸಿಟಿವ್ ಬರುತ್ತೆ, ನೀವು ತಗೊಳ್ಳುವಾಗ ರಿಸಲ್ಟ್ ಪಾಸಿಟಿವ್ ಬರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಿರೋದು, ಆಯಾಯ ಆಸ್ಪತ್ರೆಗಳು ಲ್ಯಾಬ್ಗಳು ಏನು ಟೆಸ್ಟ್ ಮಾಡ್ತಾ ಇದ್ದೀರಿ, ಟೆಸ್ಟ್ ಮಾಡ್ತೀರಿ ಅಥವಾ ಕೋವಿಡ್ ಆಸ್ಪತ್ರೆಗಳೇನಿದೆ ಅಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಬೇಕಾಗುತ್ತೆ. ಲ್ಯಾಬ್ನಿಂದನೇ ಸೋಂಕು ಹರಡ್ತಾ ಇದೆ ಅಂತಂದರೆ ಅವರು ಅಲ್ಲಿ ಬರದೇ ಇರೋದೇ ಒಳ್ಳೆಯದಲ್ವಾ? ನೋಡಿ, ಇಷ್ಟು ಜನ ನಿಂತಿದ್ದಾರೆ, ಅವರು ಪಾಪ ಒಂದು ಜಿಲ್ಲಾಡಳಿತ ಹೇಳಿದೆ ಅನ್ನೋ ಕಾರಣಕ್ಕಾಗಿ ಬಂದಿದ್ದಾರೆ. ಬಂದಿರುವಾಗ ಅವರನ್ನು ರಕ್ಷಣಾತ್ಮಕ ದೃಷ್ಟಿಯಿಂದ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಆಗುತ್ತೆ, ಜಿಲ್ಲಾಡಳಿತ ಜವಾಬ್ದಾರಿ ಆಗುತ್ತೆ. ಅವರಿಗೆ ಒಂದು ವ್ಯವಸ್ಥೆ. ಗುರುರಾಜ್, ಇದು ಒಂದು ರೀತಿಯಲ್ಲಿ ಭಾಳ ಆತಂಕ ಮಾಡಿಬಿಡುತ್ತೆ. ಯಾಕಂದರೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿದಾಗ ಎಲ್ಲರೂ ಬರ್ತಾರೆ, ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳುವಾಗ ಎಲ್ಲರೂ ಬರ್ತಾರೆ. ಆ ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ ಬಂದ ಕಾರಣಕ್ಕಾಗಿ ಆತನಿಗೆ ಪಾಸಿಟಿವ್ ಬಂತು ಅಂತಂದರೆ ನಿಜವಾಗಲೂ ಅದು ನಮ್ಮ ಅವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ. ನಿಜ, ಬಾಕಿ ಟೈಮು ಮತ್ತು ಈ ಟೈಮ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ಒಂದು 3-4 ತಿಂಗಳಾಯಿತು, ಏನು ಮುನ್ನೆಚ್ಚರಿಕೆ ಆ ಲ್ಯಾಬ್ ಸುತ್ತಮುತ್ತ ಏನು ಮುನ್ನೆಚ್ಚರಿಕೆ ವಹಿಸ್ತಾರೆ? ಸ್ಯಾನಿಟೈಸಿಂಗು, ಕ್ಲೀನಿಂಗು ಇದೆಯಾ ವ್ಯವಸ್ಥೆ? ಅಥವಾ ಈಗ ಕೊನೆಯ ಘಟ್ಟದಲ್ಲಿ ಸ್ವಲ್ಪ ಅವ್ಯವಸ್ಥೆಗಳಾಯ್ತಾ ಅಥವಾ ಆರಂಭದಲ್ಲಿ ಹಿಂಗಿತ್ತಾ? ಗುರುರಾಜ್, ಜಯಪ್ರಕಾಶ್ ಅಂತ ಹೇಳಿದ್ರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಮೇಜರ್ ಆಗಿರುವಂತಹ ಧಾರವಾಡ ಜಿಲ್ಲೆಯಲ್ಲಿ ಅತಿ ದೊಡ್ಡ ಆಸ್ಪತ್ರೆ. ಬಹುತೇಕ ಕೋವಿಡ್ ಪೇಷೆಂಟ್ಗಳಿಗೆ ಆರಂಭದಿಂದಲೂ ಕೂಡ ಚಿಕಿತ್ಸೆ ಇಲ್ಲೇ ನೀಡಲಾಗ್ತಾ ಇದೆ. ಕಿಮ್ಸ್ ನಲ್ಲಿ 2 ಕೋವಿಡ್ ಟೆಸ್ಟ್ ಲ್ಯಾಬ್ಗಳನ್ನ ಸ್ಥಾಪನೆ ಮಾಡಲಾಗಿದೆ. ಪ್ರತಿನಿತ್ಯ 300-400 ಜನ ಇಲ್ಲಿ ಏನು ಸೋಂಕಿತರು, ಲಕ್ಷಣ ಇರುವಂತವ್ರು ಅಥವಾ ಸಾಮಾನ್ಯರು ಯಾರು ಪ್ರಾಥಮಿಕ ಸಂಪರ್ಕಕ್ಕೆ ಬಂದಿರ್ತಾರೆ ಅಂತವರೆಲ್ಲರೂ ಕೂಡ ಟೆಸ್ಟ್ಗೆ ಬರ್ತಾರೆ. ಅದ್ರ ಜೊತೆಗೆ ಹುಬ್ಬಳ್ಳಿಯ ಚಿಟುಗುಪ್ಪಿ ಆಸ್ಪತ್ರೆ ಮಹಾನಗರ ಪಾಲಿಕೆ ಆವರಣದಲ್ಲಿ, ಅಲ್ಲೂ ಕೂಡ ಪ್ರತಿದಿನ 100-150 ಜನರಿಗೆ ಈ ರೀತಿ ಲ್ಯಾಬ್ ಟೆಸ್ಟ್ ಅನ್ನ ಸ್ವಾಬ್ ಟೆಸ್ಟ್ ಸಂಗ್ರಹಿಸಿ ಅವರಿಗೆ ವರದಿಯನ್ನ ಕೊಡಲಾಗ್ತಾ ಇದೆ. ಆದ್ರೆ ಇದೀಗ ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ 20ನೇ ತಾರೀಕಿನಿಂದ 2 ಈ ಲ್ಯಾಬ್ಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಅದಕ್ಕೆ ಕೊಟ್ಟಂತ ಪ್ರಮುಖ ಕಾರಣ, ಲ್ಯಾಬ್ಗಳಲ್ಲಿ ಏನ್ ನಾವು ಟೆಸ್ಟ್ ಮಾಡ್ತಾ ಇದೀವಿ, ಬರೋ ಟೆಸ್ಟ್ ಮಾಡಿದಂತ ಬಹುತೇಕ ವರದಿಗಳು ಪಾಸಿಟಿವ್ ಬರ್ತಾ ಇದೆ. ಹಾಗಾಗಿ ಧಾರವಾಡ ಜಿಲ್ಲೆಯಲ್ಲಿ ಪ್ರತಿ ದಿವಸ 100-200 ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ತಜ್ಞರು ಸಲಹೆಯನ್ನ ನೀಡಿದ್ದಾರೆ, 1 ವಾರಗಳ ಕಾಲ ಲ್ಯಾಬ್ಗಳನ್ನ ಬಂದ್ ಮಾಡ್ತಾ ಇದೀವಿ ಅನ್ನುವಂತ ಸ್ವಾಬ್ ಟೆಸ್ಟ್ ಕೇಂದ್ರಗಳನ್ನ ಬಂದ್ ಮಾಡ್ತಾ ಇದೀವಿ ಅನ್ನೋಂತ ಮಾತನ್ನ ಕಿಮ್ಸ್ ನಿರ್ದೇಶಕರು ಹೇಳ್ತಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಎಲ್ಲೊಂದ್ ಕಡೆ ಆರಂಭದಲ್ಲಿ ಸ್ವಾಬ್ ಟೆಸ್ಟ್ ಬಂದಾಗ ಅವರೊಂದು ಬೂತ್ ನಲ್ಲಿ ಕೂತ್ಕೊಂಡು ಜಯಪ್ರಕಾಶ್ ಅವರು ಸ್ವಾಬ್ ಅನ್ನ ಸಂಗ್ರಹ ಮಾಡ್ತಾ ಇದ್ರು. ಆದ್ರೆ ಬಂದು ಕೂತ್ಕೊಂಡು ಹೋಗುವಂತ ಟೇಬಲ್ ನ ಹೊರಗಡೆಯಿಂದ ಸ್ಪ್ರೇ ಮಾಡಿ ಸ್ಯಾನಿಟೈಸ್ ಮಾಡ್ತಾ ಇದ್ರು. ಆದ್ರೆ ಸೋಂಕು ಕಲುಷ ಅಂದ್ರೆ ಈ ಒಂದು ಸ್ವಾಬ್ ಸಂಗ್ರಹಿಸುವಂತ ಲ್ಯಾಬ್ ನಲ್ಲೇ ದೊಡ್ಡ ಪ್ರಮಾಣದಲ್ಲಿ ಸೋಂಕು ಹರಡಿ ಕಲುಷಿತಗೊಂಡಿರೋದ್ರಿಂದ ಆ ಸ್ಯಾನಿಟೈಸ್ ಸಾಕಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ 1 ವಾರಗಳ ಕಾಲ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಮತ್ತು ಚಿಟುಗುಪ್ಪಿ ಆಸ್ಪತ್ರೆ 2 ಸ್ವಾಬ್ ಟೆಸ್ಟ್ ಕೇಂದ್ರಗಳನ್ನ ಬಂದ್ ಮಾಡಲಾಗಿದೆ. ನಿಮ್ಮ ಪ್ರಕಾರ ಈಗ ಒಂದು ವಾರ ಬಂದ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು ನಂತರ ಮಾಡಬಹುದಾ? ನಿಮ್ಗೇನ್ ಅನ್ಸುತ್ತೆ, ಇದೊಂದು ಬೆಟರ್ ಮೂವ್ ಅಂತ ಅನ್ಸತ್ತಾ ಅಥವಾ 1 ವಾರ ತುಂಬಾ ಜಾಸ್ತಿ ಆಯ್ತು ಅಂತ ಅನ್ಸತ್ತಾ? ಅಲ್ಲ, 1 ವಾರ ಈಗ ಸಹಜವಾಗಿ ಇದುವರೆಗೆ ನಮ್ಗೆ ಏನಂದ್ರೆ ಅಧಿಕಾರಿಗಳು ಹೇಳುವಂತದ್ದು ಯಾವ್ದೋ ಸೋಂಕಿತ ಓಡಾಡಿದಂತ ಪ್ರದೇಶದಲ್ಲಿ ಒಂದು ಸಾರಿ ಸ್ಪ್ರೇ ಮಾಡಿ ಬಂದ್ಬಿಟ್ರೆ ಮುಗ್ದೈತು ಅನ್ನುವಂತ ಮಾತನಾಡ್ತಿದ್ರು. ಅದಕ್ಕೆ 1 ದಿವಸ ಅಥವಾ 2 ದಿವಸ ಕಾಲಾವಕಾಶ ತೆಗೆದುಕೊಳ್ತಾ ಇದ್ರು. ಹಾಗಾಗಿ ಇಲ್ಲಿ ಗಂಭೀರ ಸ್ವರೂಪ ಇರುವಂತದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. 1 ವಾರಗಳ ಕಾಲ ಇಡೀ ಸ್ವಾಬ್ ಟೆಸ್ಟ್ ಕೇಂದ್ರವನ್ನು ಬಂದ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಸೋಂಕು ವ್ಯಾಪಕವಾಗಿ ಹರಡಿದೆ ಆ ಪ್ರದೇಶದಲ್ಲಿ. ಹಾಗಾಗಿ ಅಲ್ಲಿ ಆಲ್ರೆಡಿ ಆಸ್ಪತ್ರೆಯಲ್ಲಿ ಸುಮಾರು 250-300 ಜನ ಪಾಸಿಟಿವ್ ಪೇಷೆಂಟ್ಗಳು ಅದೇ ಆಸ್ಪತ್ರೆ ಅದೇ ಕಟ್ಟಡದಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಓಕೆ, ಈಗ ಈಗ ಹುಬ್ಳಿ ಧಾರವಾಡ ಆ ಭಾಗದಲ್ಲೆಲ್ಲ ಇಡೀ ಡಿಸ್ಟ್ರಿಕ್ಟೇ ವಿಚಾರ ಹೇಳಿದ್ರೆ ಹೊರಗಿನಿಂದವರ ಸೋಂಕುಗಳ ಪ್ರಾಬ್ಲಮ್ ಇದೆಯಾ ಈಗ ಅಥವಾ ಒಳಗೆ ಇನ್ನರ್ ಪೇಷೆಂಟ್ಗಳನ್ನ ಹೆಂಗೆ? ಈಗಾಗಲೇ ಬಹುತೇಕ ಸಮುದಾಯಕ್ಕೆ ಸೋಂಕು ಹರಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿದಿನ ಬರುವಂತಹ ಕೇಸ್ಗಳನ್ನ ಗಮನಿಸಿದ್ರೆ ಅವರಿಗೆ ಟ್ರಾವೆಲ್ ಹಿಸ್ಟ್ರಿ ಇರೋದಿಲ್ಲ, ಅವ್ರು ಯಾರು ಸಂಪರ್ಕಕ್ಕೆ ಹೋಗಿರೋದಿಲ್ಲ, ಅಂಥವ್ರು ಕೂಡ ಅವ್ರ ಸಂಪರ್ಕವನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ಪ್ರತಿದಿವಸ 100 ಜನರಿಗೆ ಸೋಂಕು ಹೇಗೆ ಹರಡಿತ್ತು ಅನ್ನೋ ತಿಳ್ಕೊಳ್ಳದೆ ಒಂದು ದೊಡ್ಡ ಸವಾಲಾಗಿದೆ ಜಿಲ್ಲಾಡಳಿತಕ್ಕೆ. ಹಾಗಾಗಿ ಸೋಂಕಿತರಿಗೆ ಒಂದ್ ಕಡೆ ಹಾಸ್ಪಿಟಲೈಸ್ ಮಾಡುವಂಥದ್ದು, ಮತ್ತೊಂದು ಕಡೆ ಸೋಂಕು ಯಾವ ರೀತಿ ಇವರಿಗೆ ತಗಲಿತ್ತು ಅನ್ನುವಂಥದ್ದು ಕೂಡ ಜಿಲ್ಲಾಡಳಿತಕ್ಕೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂದ್ರೆ ಎಲ್ಲ ಒಂದ್ ಕಡೆ ಕೊರೋನಾ ಸೋಂಕು
ಸಹಜವಾಗಿ ಸಾಮುದಾಯಿಕವಾಗಿ ಹರಡಿದೆ ಅನ್ನುವಂಥದ್ದು ಕೂಡ ತುಂಬಾ ಸ್ಪಷ್ಟವಾಗ್ತಾ ಇದೆ. ಈಗಾಗಲೇ ಸುಮಾರು ಧಾರವಾಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮರಣಗಳಾಗಿದೆ ಮತ್ತು ಸುಮಾರು 2,000 ಪಾಸಿಟಿವ್ ಪ್ರಕರಣಗಳಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ.